ನಿಮಗೆ ಗೊತ್ತಿರುತ್ತೆ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ. ಒಂದು ಹಳೆಯ ಸೂಟ್ ಕೇಸ್ ಇತ್ತು, ಒಂದೆರಡು ಪ್ಯಾಂಟು, ಒಂದೆರಡು ಶರ್ಟು, ಒಂದು ಎರಡು ಬನಿಯನ್ನು, ಒಂದೆರಡು ಚಡ್ಡಿ ಇತ್ತು. ಇಲ್ಲಿಗೆ ಬಂದ ಮೇಲೆ ನಾನು ಸಂಪಾದನೆ ಮಾಡಿ, ಬರೀ ಕಲಾವಿದನಾಗಿ ಸಂಪಾದನೆ ಮಾಡಿ ಒಂದು ದೊಡ್ಡ ಮನೆಯನ್ನು ಕಟ್ಟಿಸಿದ್ದೆ ಕತ್ತರಗುಪ್ಪೆ. ಆಗ ಎಂ ಪಿ ಪ್ರಕಾಶ್ ಅವರ ಬಿ ಡಿ ಎ ಮಿನಿಸ್ಟರ್ ಆಗಿದ್ದಾಗ ನಮಗೆ ಎಲ್ರಿಗೂ ಒಂದು ಒಟ್ಟಿಗೆ ಸೈಟ್ ಇಟ್ಟು ಕೊಟ್ಟಿದ್ದರು. ನನಗೊಂದು 58 ಸೈಟ್ ಕೊಡ, ಅದರಲ್ಲಿ ದೊಡ್ಡ ಮನೆ ಕಟ್ಟಿಸಿದ್ದೆ. ಅದಲ್ಲದೆ ಒಂದು 7 ಸೈಟ್ಗಳನ್ನು ಅಲ್ಲಲ್ಲಲ್ಲಿ ತಗೊಂಡಿದ್ದೆ. ಅದು ನನ್ನ ಸ್ವಯಾರ್ಥದಿಂದ ಕಲಾವಿದನಾಗಿ ಸಂಪಾದನೆ ಮಾಡಿದ್ದೆ. ಅದು ಚಿತ್ರರಂಗ ನನಗೆ ಕೊಟ್ಟ ಒಂದು ಬಳುವಳಿ. ಸೊ ಅಷ್ಟು ಒಂದು 8 ಚಿತ್ರಗಳನ್ನು ನಿರ್ಮಾಣ ಮಾಡಿ ಆ ಮನೆ ಸೈಟ್ಗಳು ಎಲ್ಲ ಮಾರಿಕೊಂಡು ಇವಾಗ ಬಾಡಿಗೆ ಮನೆಯಲ್ಲಿದ್ದೀನಿ. ಆದರೆ ನನಗೆ ಆ ದುಃಖ ಒಂದು ಚೂರು ಒಂದು ಗುಲಗಂಜಿಯಷ್ಟು ಇಲ್ಲ, ಯಾಕೆಂದರೆ ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಏನೂ ಇರಲಿಲ್ಲ. ಅಷ್ಟು ಶಕ್ತಿ ನನಗೆ ಅಭಿಮಾನಿಗಳು, ಚಿತ್ರರಂಗ ಮತ್ತು ಮಾಧ್ಯಮಗಳು ಎಲ್ಲ ನನಗೆ ದೊರಕಿಸ್ಕೊಟ್ರಲ್ಲ, ಅದೇ ಒಂದು ಹೆಮ್ಮೆ. ಹೋಯ್ತು, ದೇವರು ಕೊಟ್ಟ ಮತ್ತು ಕಿತ್ಕೊಂಡ, ಮತ್ತು ಕೊಡಲೇಬೇಕು ಅಂತಂದು ಏನು ಇಲ್ಲ. ನಾವು ಮಾಡೋ ನಮ್ಗೆ ಮಾಡೋ ಕರ್ತವ್ಯ ನಾವು ಮಾಡ್ತಾ ಇರ್ತೀವಿ. ಕೊಟ್ಟರೆ ಸಂತೋಷ, ಕೊಡದಿದ್ರೂ ಸಂತೋಷ. ಅದು ಸಿದ್ಲಿಂಗಯ್ಯನವರಿಗೆ ಆ ಕೀರ್ತಿ ಮತ್ತು ವರದರಾಜ ಅವರಿಗೆ ಕತ್ಸಲ್ಲುತ್ತೆ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಸಹೋದರ ಅದು ವರದರಾಜ್ ಅವರು. ನನ್ನ ಪಾತ್ರಗಳನ್ನು, ಒಳ್ಳೆ ಒಳ್ಳೆ ಪಾತ್ರಗಳನ್ನು ಸಿದ್ಲಿಂಗಯ್ಯನವರು, ಬೆಳಗಿರಿ ವನದಲ್ಲಿ ಪರಾಜಿತ, ಕೂಡಿ ಬಳಿದ ಸ್ವರ್ಗ ಸುಖ ಅಂತ ಒಳ್ಳೆ ಒಳ್ಳೆ ಪಾತ್ರಗಳನ್ನು ಕೊಟ್ಟು ಮಾಡಿಸಿದ್ರು. ಇದು ಎಲ್ಲಕ್ಕಿಂತ ಹೆಚ್ಚಾಗಿ ವರದರಾಜಪ್ಪನವರ ಅವರ ಇನ್ಫ್ಲೂಯೆನ್ಸ್ ಮೇಲೆ ನನಗೆ ಕವಿರತ್ನ ಕಾಳಿದಾಸದಲ್ಲಿ ಭೋಜರಾಜನ ಪಾತ್ರ, ಅದು ಅಲ್ಲಿ 40 ವರ್ಷಗಳಾಯಿತು ಬಿಡುಗಡೆಯಾಗಿ. ಇವತ್ತಿನವರೆಗೂ ದಿನ ಯಾರಾದರೂ ಒಂದು 2-3 ಜನ ಆ ಪಾತ್ರದ ಬಗ್ಗೆ ನನಗೆ ಪ್ರಶಂಸೆ ಮಾಡ್ತಾರೆ. ಅದೊಂದು ನನಗೊಂದು ಹೆಮ್ಮೆ. ಆ ಕೀರ್ತಿ ಪೂರ್ತಿ ನನಗೆ ವರದರಾಜ್ ಅವರಿಗೆ ತಲುಪುತ್ತೀನಿ.